हलो स्ने बनी पंद्रह नंबर तलि दावणगेरे निम्म दावणगेरे जिले बरुत्ता दावणगेरे जिले तालूका दावणगेरे तालूक मत्ते जिले बरुत्ते अल्ली कोट्टिरंत नावु पंद्रह नंबर ससि कोट्टिद्वि इवत्तु विजिट माडक बंदिद्दीवि लोड नोडबहुदु ओंदु वैरस् इल्ल एनिल्ल सेट्टिंग चेन्नागि बंदिदे यजमानरदु होल अंतू स्वल्प क्लीन इट्कोंडिल्ल ಹೊಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ ಯಜಮಾನ್ರೆ ಮತ್ತೆ ರೈತರನ್ನ ಮೀಟ್ ಮಾಡಿಸ್ತೀನಿ ಯಜಮಾನ್ರೆ ಒಂದೆರಡು ನಿಮಿಷ ಮಾತಾಡಿ ಬನ್ನಿ ಚೂರು ಇದು ನೋಡಿ ಸೆಟ್ಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿಯೊಂದು ಗಿಡದಲ್ಲಿ ಸೆಟ್ಟಿಂಗ್ ಚೆನ್ನಾಗಿ ಬಂದಿದೆ ಈಗ ಬೆಳೆದಿರಂತ ರೈತರು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೆಸರು ಉಮಾಪತಿ ಉಮಾಪತಿ ಅಂತ ಸರ್ ಇದು ಊರು ಮತ್ತೆ ಜಿಲ್ಲೆ ಅಂದಿದ್ದು ದಾವಣಗೆರೆ ಅಲ್ಲ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಗುಡಾಳು ಗುಡಾಳು ಆನಗೋಡು ಹೋಬಳಿ ಸರ್ ಹೆಂಗ ಹಾಕಬೇಕಾದ್ರೆ ಬೀಜ ಹೆಂಗ ನಾಟಿ ಮಾಡಿದ್ರಿ ಏನೇನ್ ಮಾಡಿದ್ರಿ ಸಸಿ ತಾವ ಬಂದ್ವಿ ಡ್ರಿಪ್ ಮಾಡಿಸಿದ್ವಿ ಅಲ್ಲಿ ಒಂದು ಮೈಕ್ರೋ ಟ್ಯೂಬ್ ಇಟ್ಟು ಸಸಿ ನಾಟಿ ಮಾಡಿದ್ವಿ ಆಮೇಲೆ ಆಮೇಲೆ ನೀರು ಕುಟ್ಕಂತ ಹೋಗ್ವಿ ಸ್ವಲ್ಪ ಒಂದೂವರೆ ತಿಂಗಳು ಬಿಟ್ಟು ಗೊಬ್ಬರ ಕಳೆ ಔಷಧಿ ಎಲ್ಲ ಮೇಂಟೈನ್ ಮಾಡ್ಕೊಂತ ಯಾವ ತಳಿ ಯಜಮಾನ್ರೆ ಇದು ಪಂದ್ರ ಪಂದ್ರ ನಂಬರ್ ನಾವು ಕೊಟ್ಟಿದ್ದ ತಳಿನೇ ಇದು ನಾವು ಕೊಟ್ಟಿರುವಂತ ಸಸಿ ಇದು ಯಜಮಾನ್ರು ಬೆಳೆದಾರೆ ಸೆಂಟ್ರಿಗೆ ಚೆಂಡು ಹೂವನ್ನ ಹಾಕಿದ್ದಾರೆ ಅದಕ್ಕೆ ಮತ್ತೆ ಸರ್ಕಾರದಿಂದ ನಿಮಗೆ ಏನು ಎಷ್ಟು ಇದು ಅನುದಾನ ಸಿಕ್ಕಿದೆ ಅಂತ ಅಂದಿರಿ ಒಂದು 60,000 ರೂಪಾಯಿ ಸಿಕ್ಕತೆ ಅಲ್ಲ 60,000 ರೂಪಾಯಿ ಬರ್ತತೆ 30,000 ಬಂದತೆ ಇನ್ 30,000 ಬರಕ ಏನು ಸ್ಕೀಮ್ ಅದು ಅದು ನರೇಗಾ ಇದರಿಂದ ಮಾಡಿಸಿದ್ದೆ ನರೇಗಾದಿಂದ ಮಾಡಿಸಿದ್ದೆ ಇಲಾಖೆಗೆ ಪಪ್ಪಾಯಿ ಹಾಕಿದಕ್ಕೆ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ 15 ನಂಬರ್ ತಳಿ ಎಕರೆಗೆ 20,000 ರೂಪಾಯಿ ಬರುತ್ತೆ ಎಕರೆಗೆ 20,000 ಬಂದೈತಾ ಒಂದೂವರೆ ಎಕರೆಗೆ 60,000 ಹೌದಾ ಹೆಂಗ ಅನಿಸ್ತಾ ಇದೆ ನಿಮಗೆ ಈಗ ಏನು ನಿರೀಕ್ಷೆ ಇಟ್ಟಿದ್ರೆ ಎಷ್ಟು ಆಗಬಹುದು ಅಂತ ಹೇಳಿ ನಾವು ಒಂದು ಗಿಡ 50 ಕೆಜಿ ಬಿಟ್ರೆ ಕೊನೆ ಆಗುತ್ತೆ ಕೊನೆ ಆಗುತ್ತೆ ಅಂದ್ರೆ ಈಗ ಆಲ್ರೆಡಿ ನಿಮ್ಮ ಈಗ ಆಲ್ರೆಡಿ 60 70 ಕೆಜಿ ಕಾಯಿ ಇದಾವೆ ಈಗ ಸದ್ಯಕ್ಕೆ ಇಲ್ಲ ನಾವು ಅಂದಾಜು ವಸ್ತುನು 900 ಗುಣ ಹೆಂಗ ಇರಿದ್ರೆ ಒಂದು 5 ಲಕ್ಷ ರೂಪಾಯಿ ತಾಗಿತ್ತು ಬರೀ 10 ರೂಪಾಯಿ ರೇಟ್ ಸಿಕ್ಕರು ನೀವು ಬರೀ 50 ಕೆಜಿ ಹಿಡಿಯಬೇಕು ಇದು ಜಾಸ್ತಿ ಬರುತ್ತೆ ಯಜಮಾನ್ರೆ ಈಗ ಬಂದಿರೋ ಸೆಟ್ಟಿಂಗ್ ನೋಡಿದ್ರೆ ಜಾಸ್ತಿ ಬರುತ್ತೆ ಸರಾಸರಿ ಇದು ಹೋಗುಣಿನಾ ಇದು ಹೋಗುಣಿ ಹಾಕಿರೋದ ಹೋಗುಣಿ ಜಾಸ್ತಿ ಹಾಕಿದ್ರಿ ನೋಡಿ ಕಾಯಿ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ 15 ನಂಬರ್ ತಳಿ ಇದು ಬಹಳ ಟಾಪ್ ಆಗಿ ಬೆಳೆದಿರಲ್ಲ ಯಜಮಾನ್ರೆ ಆಲ್ರೆಡಿ ಪಟ್ಟೆ ಕಂಡಿದೆ ನೀವು ಹಾಕಿ ಎಷ್ಟು ತಿಂಗಳು ಆಯ್ತು ಇದು ಆರು ತಿಂಗಳು ಆಯ್ತಾ ಜಾಸ್ತಿ ಆಗಿದೆ ನೋಡಿ ಆರು ತಿಂಗಳ ಇದು ಗಂಡು ಗಿಡ ಗಂಡು ಗಿಡ ನಿಮ್ಮಲ್ಲಿ ಎಷ್ಟು ಬಂದಿದೆ ಯಜಮಾನ್ರೆ ಗಂಡು ಗಿಡ ಅಲ್ಲ ಈಗ ಟೋಟಲ್ ಎಷ್ಟು ಗಿಡ ಹಾಕಿರೋದು ನೀವು ಅದರಾಗೆ ಎಷ್ಟು ಗಿಡ ಒಂಬೈನೂರಲ್ಲಿ 25 ಬಂದಿದೆ ನಿಮಗೆ ಗಂಡು ಸಸಿ ಇದೆ ಗಂಡು ಸಸಿ ಸಸಿ ನೋಡಿ ಇದು ಗಂಡು ಸಸಿ ಕಾಯಿ ಬಿಡಲ್ಲ ಗಂಡಲ್ಲಿ ತಿಂಗಳಿಗೊಂದ್ಸತಿ ಬರ್ತಾರ ಹತ್ತಿನಕ್ಕೊಮ್ಮೆ ಹೊಡಿ ಅಂತಂದ ಹೇಳಿ ಒಂದ್ ತಿಂಗಳ ಔಷಧಿ ಗೊಬ್ಬರ ಎಲ್ಲ ಬರ್ಕೊಟ್ಟು ಹೋಗ್ತಾರ ಈಗ ಯಾವಾಗಿಂದ ಅವರು ಮನೆಯಿಂದ ಬಂದಿರ ಇತ್ತೀಚೆಗೆ ಮುಂಚೆ ಎಲ್ಲ ನೀವೇ ನಾಲ್ಕೈದು ಸತಿ ಬಂದಿರಲ್ಲ ನಾಲ್ಕೈದು ಸತಿ ಬಂದ ಹೋಗಿದ್ರ ಹೊಲಕ್ಕೆ ಯಾವ್ದಾದ್ರು ಗೊಬ್ಬರ ಕೊಡ್ಬೇಕು ಔಷಧಿ ಬರ್ಕೊಟ್ಟು ಹೋಗ್ತಾರ ಅವ್ರು ನಾವ್ ಒಂದೇ ಸತಿ ತರಿಸ್ತಾವ ಒಂದ್ 20,000 25,000 ಹಿಂಗ ಆಗ್ತದ ಒಂದ್ ತಿಂಗಳ ಮೇಂಟೆನೆನ್ಸ್ ಮಾಡ್ತಾರ ಹೆಂಗ ಅನಿಸ್ತಾ ಇದೆ ಬೇರೆ ತಳಿಗೂ ಈ ತಳಿಗೂ ಏನ ಅನಿಸ್ತಾ ಇದೆ ಚೆನ್ನಾಗಿ ಅಂತ ನಾವು ಹಾಕಿರೋದು ಮತ್ತೆ ಈ ಮುಂಚೆ ಎಲ್ಲ ಇಲ್ಲಿ ಬೆಳೆದಿದ್ದಾರೆ ಯಾರನಾರೆ ಮುಂಚೆ ಬೆಳೆದ್ರೆ ಅಂದ್ರೆ ಬಹಳ ಹಿಂದೆ ಬೆಳೆದ್ರೆ ನಾಲ್ಕೈದು ವರ್ಷಗಳ ಈಗೇನಿಲ್ಲ ಈ ತಳಿ ಈಗ ನಿಮ್ಮೂರಲ್ಲಿ ಈ ತಳಿ ಅಂದ್ರೆ ಫಸ್ಟ್ ನಾನೇ ನೀವೇನ ಹಾಕಿರೋದು ಮತ್ತೆ ಇನ್ನು ಯಾರು ಈಗ ಮಾಡ್ತೇವೆ ಅಂತ ನಿನ್ನೆ ಮೊನ್ನೆ ಬಂದು ನಮ್ಮನ್ನ ನೋಡ್ಕೊಂಡು ಹೋದ್ರು ಅವರು ಮಾಡ್ತಾರೆ
ಬಟ್ ಈ ಊರಲ್ಲಿ ಈ ತಳಿ ಹಾಕಿದ್ ನೀವೇನೆ ಮತ್ತೆ ಒಳ್ಳೆ ಚೆನ್ನಾಗಿ ಪಾಸ್ ಆಗಿದೆ ಅಲ್ಲ ಈಗ ದಾವಣಗೆರೆ ರೆಡ್ ಲೇಡಿ ಅಂತ ಹಾಕಿ ಬೆಳೆದಾರೆ ಮೊದಲೇ ಎಲ್ಲ ಒಂದ್ 5-6 ವರ್ಷದಿಂದ ಬೆಳೆದಾರೆ ಇಲ್ಲಿ ಎಲ್ಲ ಬಂದಿದ್ದೆ ನಾನು ಮುಂಚೆ ಎಲ್ಲ ಬಂದಿದ್ದೀನಿ ಇದು ಈ ತಳಿಯಲ್ಲಿ ನಿಮ್ದು ಪರವಾಗಿಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ನಿಮ್ದು ಮಾತ್ರ ದಾವಣಗೆರೆ ಜಿಲ್ಲೆಯಲ್ಲಿ ಬಂದಿರಂತದ್ದು ಅಲ್ವಾ ಮತ್ತೆ ಇಲ್ಲಿ ಯಾರೋ ನನ್ ಕಂಡಂಗೆ ಈ ಏಜಿನ ಗಿಡ ಎಲ್ಲೂ ಇಲ್ಲ ಯಾರೂ ಇಲ್ಲ ಮತ್ತೆ ಈ ಸೈಡ್ ಎಲ್ಲೇನು ಕೊಟ್ಟಿಲ್ಲ ನಾವೂನು ಕೊಟ್ಟಿಲ್ಲ ನಾವು ಕೊಟ್ಟಿರೋದು ಇದೆ ನಿಮ್ಗೆ ಫಸ್ಟ್ ಈ ಜಿಲ್ಲೆಯಲ್ಲಿ ಕೊಟ್ಟಿರಂತ ನಾವೇ ಇದು ಫಸ್ಟ್ ಮತ್ತೆ ಎಲ್ಲ ಹಿರಿಯೂರು ಬೆಳೆದಿದ್ದಾರೆ ನಾವು ಕೊಟ್ಟಿದ್ವಿ ಮುಂಚೆ ಕಲ್ಲೇಶಪ್ಪ ಅಂತ ಎರಡು ಎಕರೆ ಹಾಕಕ್ಕೂ ಅಂತ ಮನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಒಟ್ಟು ಹೆಂಗೆ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು ತಳಿ ಬಗ್ಗೆ ಮತ್ತೆ ಗಿಡದ ಬಗ್ಗೆ ಹೆಂಗ ಅನಿಸ್ತಾ ಇದೆ ನಿಮ್ಗೆ ಚೆನ್ನಾಗಿಡಿದ್ರು ನಾವು ನೋಡ್ತಿದ್ವಿ ನಮ್ ತೋಟದಲ್ಲಿನು ಹಾಕಿದೀನಿ ಮತ್ತೆ ನಮಗೂ ನಿಮಗೂ ಒಂದು ವಾರ ವ್ಯತ್ಯಾಸ ಇರ್ಬೋದು ಅಷ್ಟೇ ಈಗ ಕಟಿಂಗ್ ಬಂದರೆ ನೋಡೋಣ ಹಂಗೇನೆ ಬನ್ನಿ ಇಲ್ಲ ಹೊಲ ನೀವು ಯಜಮಾನ್ರೆ ಕ್ಲೀನ್ ಇಟ್ಕೋಬೇಕು ಸ್ವಲ್ಪ ನೋಡಿ ಹೊಲ್ದಾಗೆ ಅವು ಇವು ಗಿಡಗಳು ಬೆಳೆದ್ಬಿಟ್ಟು ಚಲೋ ಎಡವಟ್ಟುಗಳು ಆಗಿದಾವೆ ನೋಡಿ ಬೆಂಡೆ ಎಂಡೆ ಇದಾವೆ ನೋಡ್ರಿ ಬೆಂಡೆ ಬೆಂಡೆಕಾಯಿ ಹಾಕಿದ್ದಾರೆ ಅಲ್ಲಿ ಆ ಕಡೆ ಕಳೆ ನೋಡಿದ್ರಿ ಈ ಲೆಕ್ಕಾಚಾರ ಹಾಕಿ ಬೆಳೆದ ನಿಂತೈತೆ ಇವೆಲ್ಲ ಇಟ್ಕೋಬಾರ್ದು ಇದ್ ಮಾಡ್ರೆ ನೋಡ್ರಿ ಚೆಂಡು ಹೂವ ಇರಲಿ ಮಿಕ್ಕಿ ಇವೆಲ್ಲ ಈ ತರ ಗಲೀಜ್ ಇಟ್ಕೊಳ್ಳೋದ್ರಿಂದ ಕಾಯಿ ಮೇಲೆ ಚುಕ್ಕಿ ಬರೋ ಸಾಧ್ಯತೆಗಳು ಇರುತ್ತೆ ನೋಡಿ ಈ ತರ ಎಲ್ಲ ತೆಗೀರಿ ಮತ್ತೆ ಕಳೆ ನೋಡ್ರಿ ಬಹಳಷ್ಟು ಬೆಳೆದ್ಬಿಟ್ಟೈತೆ ಒಣಗೋಗುತ್ತೆ ಇದರಿಂದ ಡಿಸೀಸ್ ಗಳು ಸ್ಟಾರ್ಟ್ ಆಗ್ತವೆ ಕಾಯಿ ಮೇಲೆ ಚುಕ್ಕಿ ಬರುತ್ತವೆ ನೋಡ್ರಿ ಎಷ್ಟು ಗಲೀಜಿ ಇದ್ರು ನೋಡ್ರಿ ಪ್ರತಿ ಒಂದು ಕಡೆ ಕಳೆ ಇಲೆ ಎಲ್ಲ ಬೆಳೆದ್ಬಿಟ್ಟೈತೆ ಆದ್ರೂ ಕಾಯಿ ಒಳ್ಳೆ ಸಖತ್ತಾಗಿ ಬಂದಿದ್ದು ಇಷ್ಟು ಗಲೀಜಿರೋಂತ ಹೊಲದಲ್ಲಿ ಸರಿಯಾಗಿ ಕಾಯಿನ ಕಟ್ಟಲ್ಲ ಚುಕ್ಕಿನ ಬರುತ್ತವೆ ಆದ್ರೂ ಇಲ್ಲಿ ಇಷ್ಟು ಕ್ಲೀನ್ ಇಲ್ಲ ಅಂದ್ರು ಕೂಡ ಒಳ್ಳೆ ಚೆನ್ನಾಗಿನ ಕಾಯಿ ಕಟ್ಟಿದೆ ಆಲ್ರೆಡಿ ಕಟಾವಿಗೆ ಬಂದಿದೆ ಒಳ್ಳೆ ಚೆನ್ನಾಗಿ ಬಂದಿದೆ ಈಗ ನೀವು 6-6.5 ತಿಂಗಳು ಆಗಿದೆ ಯಜಮಾನ್ರೆ ಹಾಕಿ ಆಗಿದ್ರು ಆಲ್ರೆಡಿ ಪಟ್ಟೆ ಚಾಲು ಆಗಿದೆ ಅಂದ್ರೆ ಸತು ಚೆನ್ನಾಗಿರೋ ಜಾಗದಲ್ಲಿ ಈ ತರ ಪಟ್ಟೆಗಳನ್ನ ಅಲ್ಲೇ ಕಾಣ್ತಾ ಇದೆ ನೋಡ್ಬೋದು ಇಲ್ಲ ಈ ತರ ಗಲೀಜಿದ್ರೆ ಮುಂದೆ ಚುಕ್ಕಿಗಳು ಬರ್ತವೆ ಅದ್ರಾಗೂ ಪಟ್ಟೆ ಬಂದೈತಾ ನೋಡ್ರಿ ಸೆಂಟ್ರಿಗೆ ಬೆಂಡೆ ಹಾಕಿದ್ದಾರೆ ಮತ್ತೆ ಟಮಾಟೋನು ಬೆಳೆದಿದೆ ಈ ಕಡೆ ಬೆಂಡೆ ಇದೆ ಇಷ್ಟು ಇಟ್ಕೋಬಾರ್ದು ಯಜಮಾನ್ರೆ ಈಗ ಪಪ್ಪಾಯಿ ಇಟ್ಕೊಳ್ರಿ ಪಪ್ಪಾಯಿ ಜೊತೆ ಅಡಿಕೆ ಇರ್ಲಿ ಅಡಿಕೆ ಜೊತೆಗೆ ಹಾಕಿದ್ದಾರೆ ಸ್ನೇಹಿತ ನೋಡ್ಬೋದು ದಾಯ ಎಷ್ಟು ಮಾಡಿದ್ರಿ ನೀವು ಅಡಿಕೆಗೆ ಅಡಿಕೆಗೆ 8-9 ಮಾಡಿದ್ರ ಅದ್ರ ಜೊತೆ ಒಂದೊಂದು ಪಪ್ಪ ಇಟ್ಟಿದ್ರಿ ಮತ್ತೆ ಕೆಲವು ಬೆಂಡೆ ಇದಾವೆ ಮತ್ತೆ ಹೊಲ ನೋಡಿದ್ರೆ ಎಲ್ಲಾ ಕಡೆನು ಕಳೆ ಬೆಳೆದು ನಿಂತಿದೆ ಇಲ್ಲಿ ನೋಡಿದ್ರೆ ಮೆಣಸಿನ ಗಿಡ ಇದಾವೆ ಮೆಣಸು ಇದಾವೆ ಬಹಳಷ್ಟು ವೆರೈಟಿಗಳು ಹಾಕಿದ್ದಾರೆ ಟಮಾಟೊ ಇದೆ ತಿನ್ನಕ್ಕಿರ್ಲಿ ಅಂತ ಅಷ್ಟು ಹಾಕಿದ್ರು ಕಲರ್ ಬಂದೈತಾ ಬಂದೆ ಯಜಮಾನ್ರೆ ನೋಡಿ ಇದು ಗಂಡು ಗಿಡ ನೋಡಿ ಚೆನ್ನಾಗಿ ಬಂದೈತೆ ಪಟ್ಟೆ ಎಲ್ಲ ಮತ್ತೆ ಸೈ ಯಜಮಾನ್ರೆ ಎಷ್ಟು ಬರ್ಬೋದು ಸೈಜ್ ನಿಮ್ಮ ಅಂದಾಜೆ 2.5-3 ಲೆವೆಲ್ ಇದೆ ಇದೆ ಕಾಯಿ ಇದೆ ನೋಡಿ ಒಳ್ಳೆ ಚೆನ್ನಾಗಿ ಬಂದಿದೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಲ್ಲ ಯಜಮಾನ್ರೆ ನೋಡ್ರಿ ಇದು ನಾವು ಕೊಟ್ಟಿರೋಂಥದ್ದೆಲ್ಲದು ಅಲ್ಲಿನೂ ಇದೆ ಹಿಂದ್ಗಡೆ ತೋರಿಸ್ತೀನಿ ಸ್ವಲ್ಪ ಭಾಳಷ್ಟು ಕ್ಲೀನ್ ಇಲ್ಲವಲ್ಲ ಆದ್ರೂ ಚೆನ್ನಾಗಿ ಬಂದಿದೆ ಕಾಯಿ ಇವೆಲ್ಲ 6 ಯಜಮಾನ್ರೆ 6 ಪಕ್ಕ ಈಗ ಪಕ್ಕ 6 ಆಗಿ ಏನು 10 ಏನು ಆಗಿದೆ ಅಂತ ಹೇಳ್ತಾರೆ ನೋಡಿ ಇಲ್ಲೆಲ್ಲ ಗಿಡ ಕಾಯಿ ಲೋಡ್ ಹಿಡಿದ್ಬಿಟ್ಟು ಮಕ್ಕೊಂಡಿರೋದಕ್ಕೆ ಅವರು ಕಲ್ಲು ಕೊಟ್ಟಿದ್ದಾರೆ ಸಪೋರ್ಟಿಗೆ ಲೋಡ್ ಓವರ್ ಆಗಿ ಗಿಡ ಮಲಗಿದೆ ಇಲ್ಲಿ ಇಷ್ಟೇ ಇಷ್ಟಿದೆ ಇದು ಸಣ್ಣ ಗಿಡ ಎಷ್ಟೊಂದು 3-4 ಫೀಟ್ ಗಿಡ ಇರ್ಬೋದು ಇದು ಕಾಯಿ ನೋಡಿ ಯಜಮಾನ್ರೆ ಸ್ವಲ್ಪ ನಿಂತ್ಕೊಂಡಿ ನೀವು ಈ ಗಿಡ ತೋರಿಸ್ಬೋದ ಸ್ವಲ್ಪ ಸೈಡಿಗೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಸ್ವಲ್ಪ ಹೋಗ್ರಿ ಇನ್ನೂ ಹಿಂದಕ್ಕೆ ಹೋಗ್ರಿ ಹಾಂ ನೋಡ್ರಿ ಇವ್ರ ಹೈಟಿಗೇನೆ ಎಷ್ಟು ಬಂದಿದೆ ಇನ್ನು ಸಣ್ಣ ಗಿಡ ಇದು ಹೈಟು ಬೆಳೆದಿಲ್ಲ ಇನ್ನು ಯಜಮಾನ್ರು ಗಿಡಕ್ಕಿಂತ ಯಜಮಾನ್ರು ಭಾಳ ಎತ್ತರ ಇದ್ದಾರೆ ಅಷ್ಟು ಸಣ್ಣ ಗಿಡದಲ್ಲೇನೆ ಕಾಯಿ ಹಿಡಿದಿದೆ
ಕೆಲವು ಲೋಡ್ ಆಗಿ ಇಲ್ಲಿ ಒಂದು ನೋಡಿದ್ರೆ ನೀವು ಲೋಡ್ ಆಗಿ ಕಲ್ಲಿಟ್ಟಿದ್ದಾರೆ ನೋಡಿ, ಸಿಮೆಂಟ್ ಹಿಂದೆ ಇಟ್ಟಿದ್ದಾರೆ. ಇಲ್ಲಿ ಲೋಡ್ ಓವರ್ ಆಗಿ ಮಲಗಿದೆ, ಅದಕ್ಕೆ ಇಲ್ಲಿನೂ ಲೋಡ್ ಓವರ್ ಆಗಿ ಗಿಡ ಮಲಗಿದೆ ನೋಡಿ. ಎಂಡೆ ಇಟ್ಟಿದ್ದಾರೆ, ಮೋಲ್ಡ್ ಇಟ್ಕೇನು ಇಟ್ಟಿದ್ದಾರೆ ಯಜಮಾನರು ಓವರ್ ಲೋಡ್ ಆಗಿರೋದಕ್ಕೆ. ಬಹಳಷ್ಟು ಗಿಡದಲ್ಲಿ ಇದೆ ನೋಡ್ರಿ, ಇಲ್ಲೆಲ್ಲ ಎಷ್ಟು ಬೆಳೆದು ನಿಂತಿದೆ ಅಂದ್ರೆ ಟಮಾಟೋ ಇವು ಬೇರೆ ವೆರೈಟಿ ಹತ್ತಿ ಕಿತ್ತೊಂದು ಹೋಗ್ಬಿಡ್ತಿತ್ತು. ಇದರಲ್ಲಿ ವೈರಸ್ ಕಮ್ಮಿ ಇರೋದ್ರಿಂದ ಈ ವೆರೈಟಿ ತಡೆದು ಬಂದಿದೆ ಅಂತ ಹೇಳ್ತೀನಿ ನಾನು. ನೋಡಿ ಸೈಜ್ ಮತ್ತೆ ಇವೆಲ್ಲ ಗಿಡಗಳು ಬಹಳ ಹೋಗುಣಿ ಏನಕ್ಕೆ ಹೋಗಿದ್ದಂತಿದೆ ಮರ್ರೆ ನೀವು ಹಿಂದೆ ಬುಡದ ಹತ್ರ ಹಾಕಿ ಕೊಳತ ಸಗಣಿ ಗೊಬ್ಬರ ಹಾಕಿದ್ರೆ ಹಂಗಾಗಿ ಹೌದಾ? ಮತ್ತೆ ಹೊಸದಾಗ ಹಾಕಿದ್ರೆ ಸರಿ ಸರಿ. ಇದು ನೋಡಿ ಯಜಮಾನ್ರದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ, ಸುಮಾರು ಒಂದು ನಮ್ಮ ಅಂದಾಜಲ್ಲಿ ಈಗ ಬಂದಿರೋ ಆರು ತಿಂಗಳ ಗಿಡದಲ್ಲಿ ಒಂದು 70 kg ಲೆಕ್ಕಾಚಾರಕ್ಕೆ ಬಂದಿದ್ದೆ. 60-70 kg ಗಿಡದಲ್ಲಿ ಇದಾವೆ ಕಾಯಿ, ನೋಡಬಹುದು. ಇಲ್ಲಿ ನೋಡಿ ಸಣ್ಣ ಸಣ್ಣ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಬಂದಿದೆ ಅಂತ. ನೋಡಿ ನಂಬರು ಗಂಡು ಸಸಿ. ಮತ್ತೆ ಇದು ಎಷ್ಟು ಹೊಲನೇ ಕ್ಲೀನ್ ಇಲ್ಲ ಸ್ನೇಹಿತರೆ, ಆದ್ರೂ ಚೆನ್ನಾಗಿ ಬಂದಿದೆ ಇಳುವರಿ. ಅಲ್ಲಿಗೆ ಯಜಮಾನ್ರೆ ನಿಮ್ಮ ಅಂದ ಹೆಂಗೆ ಈ ಏರಿಯಾದಲ್ಲಿ ಚೆನ್ನಾಗಿ ಬರುತ್ತೆ ಅನ್ನಂಗ ಆಯ್ತು ನಿಮ್ಮ ಏರಿಯಾದಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಏರಿಯಾದಲ್ಲಿ ನೋಡಿ, ಪ್ರತಿ ಒಂದು ಗಿಡದಲ್ಲಿನೂ ಕಾಯಿ ಕಟ್ಟೈತೆ. ಪರವಾಗಿಲ್ಲ ಯಜಮಾನ್ರೆ, ಹಂಗಾದ್ರೆ ನಿಮ್ಮ ಏರಿಯಾದಲ್ಲಿನೂ ಈ ಕಾಯಿ ಸಕ್ಸಸ್ಫುಲ್ ಆಗಿದೆ ಅಂತ, ದಾವಣಗೆರೆ ಜಿಲ್ಲೆಯಲ್ಲಿನೂ ಸಕ್ಸಸ್ ಆಗಿದೆ ಅಂತ. ನಮ್ಮ ದುರ್ಗ ಜಿಲ್ಲೆ ಆ ಕಡೆ ಪರಶುರಾಮಪುರ ಎಲ್ಲ ಬೆಳೆದು ಅಷ್ಟೇನಾ ಇಲ್ಲ, ನಿಮ್ದೊಂದು ಸಕ್ಸಸ್ ಆಗಿದೆ ಇಲ್ಲಿ ಅಂದ್ರೆ ಹಾಕಿರೋದ್ರಲ್ಲಿ. ಮತ್ತೆ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಯಜಮಾನ್ರೆ? ಒಳ್ಳೇದು ಅಂದ್ರೆ ಕೆಲಸ ಜಾಸ್ತಿ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಕಷ್ಟಪಟ್ಟು ಲಾಭ ನೋಡ್ಕೊಂಡ್ರೆ ಲಾಭ ಇದೆ ಅಂತ ಹೇಳ್ತೀರ. ಪಕ್ಕ ಸಾಕು, 10 rupees ರೇಟ್ ಸಿಕ್ಕಿದ್ರು ಒಳ್ಳೆ ರೇಟ್ ಆಗುತ್ತೆ, ದುಡ್ಡಾಗುತ್ತೆ ಅಂತ. ಪಕ್ಕ ಯಜಮಾನ್ರೆ ಇದು ನೀವು ಕ್ಲೀನ್ ಇಟ್ಕೊಂಡು ಮಾಡಿದ್ರೆ ಪಕ್ಕ 100 kg ಕಾಯಿ ತೆಗಿಬಹುದು. ನಮ್ಮಲ್ಲಿ ಆಲ್ರೆಡಿ 90-100 kg ಕಾಯಿ ಬಂದಿದೆ ನಮ್ಮ ತೋಟದಲ್ಲಿ. ಈಗ ನಿಮ್ದು ನೋಡ್ಬೇಕಂತ ನಿರೀಕ್ಷೆ ಇತ್ತು, ಏನಕ್ಕಂದ್ರೆ ಇದು ದಾವಣಗೆರೆ ಜಿಲ್ಲೆ ಆಗೋದ್ರಿಂದ ಮತ್ತೆ ಇಲ್ಲಿಕ್ಕೆ ಇದು ಕೆರೆ ಮಣ್ಣು ಆಗೋದ್ರಿಂದ ನಾವು ನೋಡ್ಬೇಕಂತಿತ್ತು. ಅದಕ್ಕಾಗಿ ನಾವು ಬಂದಿದ್ದೀವಿ ನೋಡೋಣ ಹೆಂಗೆ ಏನು ಅಂತ ಹೇಳಿ. ಪರವಾಗಿಲ್ಲ, ಈ ಲೆಕ್ಕಾಚಾರಕ್ಕೆ ನೀವು ಅಂದ್ರೆ ಒಂದು 60-70 kg ಅಂತ ನಿಮ್ಮಲ್ಲಿ ಬಂದಿದ್ದೀನಿ. ಇನ್ನು 6 ತಿಂಗಳಿಗೆ ಇನ್ನೂ ಟೈಮ್ ಇದೆ, ಏನಕ್ಕಂದ್ರೆ ಕಾಯಿ ಪಕ್ಕ ಸ್ಟಾರ್ಟ್ ಆಗೋದೆ 9 ತಿಂಗಳಿಂದ. ಆದ್ರೂ ಈ ಲೆಕ್ಕಾಚಾರಕ್ಕೆ ಬೆಳೆದಿದ್ರೆ ಆರಾಮಾಗಿ ನಿಮಗೆ 100 kg ಮೇಲೆನೆ ತೆಗಿತೀರಿ ನೀವು. ಒಂದೇನಂದ್ರೆ ಯಜಮಾನ್ರೆ ಹೊಲ ಕ್ಲೀನ್ ಇಡ್ರಿ ಸರಿನಾ, ಈ ಥರ ಎಲ್ಲ ಗಬ್ಬಿಸ್ಕೋಬೇಡ್ರಿ, ಕಳೆಗಳನ್ನೆಲ್ಲ ಕ್ಲೀನಾಗಿ ತೆಗೀರಿ, ಚೆನ್ನಾಗಿ ನಿಮ್ಗೆ ತಲ ಇಳುವರಿ ಬರುತ್ತೆ ಸರಿನಾ. ಜೊತೆಗೆ ಚೆಂಡು ಹೂವುಗಳು ಇದ್ದಾವೆ ನೋಡ್ಬೋದು. ಸರಿ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ.